ಮಲ್ಬರಿ ಗಿಡವು ಮೊರಾಸಿಯ ಜಾತಿಗೆ ಸೇರಿದ್ದು. ಈ ಗಿಡವು ಏಷ್ಯಾದಲ್ಲಿಯ ಭಾರತ, ಜಪಾನ್ ಹಾಗೂ ಚೀನಾದಲ್ಲಿ ಬೆಳೆಯುತ್ತವೆ. ಇದು ಆಫ್ರಿಕಾ, ಯುರೋಪ್ ಹಾಗೂ ಅಮೇರಿಕೆಯಲ್ಲಿಯೂ ಕೂಡ ಈ ಗಿಡಗಳನ್ನು ಈಗ ಬೆಳೆಸುತ್ತಾರೆ. ಎಷ್ಟೋ ಕಡೆ ಗಿಡವು 30 ಮೀಟರ್ ಅಂದರೆ 100 ಅಡಿ ಎತ್ತರ ಕೂಡ ಬೆಳೆದಿದೆ. ಎಲೆಗಳಿಗೆ ವಿವಿಧ ಆಕಾರಗಳಿದ್ದು ಅವು ಒರಟಾಗಿರುತ್ತವೆ. ಎಷ್ಟೋ ಸಲ ಈ ಎಲೆಗಳ ದಂಡೆಗಳು ಸೀಳಿದ್ದಾಗ ಕೂಡ ಕಾಣುವುದು. ಇದರ ಹೂವಿನ ಪುಂಕೇಸರ ಹಾಗೂ ಸ್ತ್ರೀಕೇಸರ ಬೇರೆ ಬೇರೆ ಗಿಡಗಳ ಮೇಲೆ ಬೆಳೆಯುತ್ತವೆ. ನರ ಹೂಗಳು ಚೆಂಡಿನ ಆಕಾರವಾಗಿರುತ್ತವೆ ಮತ್ತು ಸ್ತ್ರೀ ಹೂಗಳು ಉದ್ದವಾಗಿರುತ್ತವೆ. ಇದರ ಹಣ್ಣುಗಳು ಗೊಂಚೆ ಆಕಾರದಲ್ಲಿದ್ದು ಕೆಂಪು ಹಾಗೂ ಕೇಸರಿ ಬಣ್ಣಗಳಿರುತ್ತವೆ. ಈ ಗಿಡದ ಪ್ರಯೋಜನ ಆಹಾರ, ಫೈಬರ್ ಹಾಗೂ ಔಷಧಕ್ಕೆ ಆಗುತ್ತದೆ. ಇದರ ತೊಗಟೆಯಲ್ಲಿಯ ತಂತುಗಳಿಂದಾಗಿ ಕಾಗದವನ್ನು ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ಜಪಾನಿನ ವಾಶಿ ಎಂಬ ಪ್ರಸಿದ್ಧವಾದ ಕಾಗದವನ್ನು ಇದರ ಟೊಂಗೆಗಳಿಂದಲೇ ಮಾಡಲಾಗಿದೆ. ಇದಕ್ಕೆ ಹಿಂದಿಯಲ್ಲಿ ಜಂಗಲ್ ತೂತ್ ಎಂದು ಕೂಡ ಕರೆಯುತ್ತಾರೆ.